ಬಲ್ಲರಾಜ ಶಕುನಿ ಒಂದು ದುರ್ಯೋಧನ ವಂಶವನ್ನು ನಿರ್ವಂಸ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆಯೇನಾಯಿತು ದುರ್ಯೋಧನ ಒಂದಿಡಿ ಅನ್ನಕ್ಕೆ ಮರುಳಾದೆಯ ಹಾಗೇನಾದರೂ ಆದರೆ ಆ ನಿನ್ನ ಸಹೋದರರು ಪೀಡೆ ಪಿಶಾಚಿಗಳಾಗಿ ನಿಂದಿಸುವರು ಏನಾಯಿತು ಆ ನಿನ್ನ ಪ್ರತಿಜ್ಞೆ ಏನಾಯಿತು ಆ ನಿನ್ನ ಪ್ರತಿಜ್ಞೆ ಏನಾಯಿತು ಆ ನಿನ್ನ ಪ್ರತಿಜ್ಞೆ ಸತ್ತು ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅದಮ ಮರುಳುಗಳೇ ಸತ್ತು ಏನೇ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ ಏಕೆ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆ ಕೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ಕಾಟ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ಬಾಲದಾರೋ ಸಚ್ಚೇಕ್ಷ ನಾಣ್ಯಕರ್ತನಾದ ದುರ್ಮರ್ಮ ದುರ್ಜಾಠ ದುರುಳ ದುರ್ಯೋಧನನೇ ಕೇಳು ಅಂಡು ನಿರಪರಾಧಿ ಗಾಂಧಾರ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದ ನಿನ್ನ ಕಂದಲೇ ಮನೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡಿದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನಪಿಸಿಕೊಂಡರೆ ನನ್ನ ಗುಂಡಿಗೆ ಸಿಡಿಯುತ್ತಿದೆ ಕೈಕಾಲುಗಳು ಕಂಪಿಸುತ್ತಿವೆ ಸಹಸ್ರಾರು ಶೂಲಗಳು ಒಮ್ಮೆಲೆ ಸರಸರಾಡಿಗಳಲ್ಲಿ ನರನಾಡಿಗಳಲ್ಲಿ ಅಂದು ನೀನು ನನ್ನ ಸಹೋದರರಿಗೆ ನೀಡುತ್ತಿದ್ದ ದಿನ ದಿನಕ್ಕೊಂದು ಇಡೀ ಅನ್ನ ಒಂದು ಒಳಲೆ ನೀರು ಆ ಇಡೀ ಕೂಡನ್ನು ಆ ಇಡೀ ಕೂಡನ್ನು ನನ್ನ ಸಹೋದರರು ಶಕುನಿ ಈ ಹಿಡೀ ಕೂಡನ್ನು ನಾವೆಲ್ಲರೂ ನಿಂದು ಜೀರ್ಣಿಸಲಾಗದಿಂದ ಆದ್ದರಿಂದ ಈ ಹಿಡೀ ಕೂಡದುಗಳೊಬ್ಬನೇ ನಿಂದು ಜೀರ್ಣಿಸಿ ಆ ನಮ್ಮ ಕುಲವೈರಿಯಾದ ಆ ನಮ್ಮ ಕುಲವೈರಿಯಾದ ಮನೋಹರ ವಂಶವನ್ನು ನಿರ್ವಂಶ ಮಾಡುವ ಈ ಪಾಪಿಷ ಕುಲಿಯ ಕಣ್ಣೆ ಈ ಪಾಪಿಷ ಕುಲಿಯ ಕಣ್ಣೆ ಗುರಿದಲ್ಲೇ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಉಪವಾಸ ಮಾಡಿ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ
ಖಂಡಿತ ಆಧಾರುಣ ದೃಶ್ಯವು ಖಂಡಿತ ಆಧಾರುಣ ದೃಶ್ಯವು ನನ್ನೇ ಮನಸ್ಸಿನಲ್ಲಿ ಹಚ್ಚೆಳೆಯದೆ ಉಳಿದು ಕಟುಕುತನದ ಬಡಭಾಗದ ಜಾಲಿಯಲ್ಲಿ ನೊಂದು ಬೆಂದು ಕುಂದಿ ಕುಶವಾಗಿರುವ ನನ್ನೀ ದೇಹವು ನಮ್ಮೆ ಅಣು ಅಣುವಾಗಿ ಕತ್ತರಿಸಿ ನೋಡಿದರು ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ರಕ್ತಕ್ಕೆ ರಕ್ತ ಎಂಬ ಮಾತು ಸರಿಯಾದ ನುಡಿಗಳವರಾಗಿ ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ಎನ್ನ ನಾಲಿಸಲು ಅಸಾಧ್ಯ ಸ್ಯೋತನ ಎನ್ನ ನಾಲಿಸಲು ಅಸಾಧ್ಯ ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ಕರುಣೆ ತೋರಿದ ಸಹೋದರ ಭಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತ ರಾಜರಿಂದ ಕಪ್ಪ ಗಾಡಿಗಳು ಒಪ್ಪಿಸಿಕೊಳ್ಳುತ್ತಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ ದಿವ್ಯ ಸಿಂಹಾಸನ ಮಧ್ಯೇಂದ್ರ ಸಹೋದರರೇ ಜನ್ಮದಾಥ ಇದೇ ನನ್ನ ಸಾಮ್ರಾಜ್ಯ ದಿವ್ಯ ಸಿಂಹಾಸನ ದಿವ್ಯ ಸಿಂಹಾಸನ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿದ್ದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು ಸುಯೋಧನ ಗಾಳಿಗೋಪುರವಾಯಿತು ಚಿಂತೆ ಇಲ್ಲ ಕುರುರಾಜ ಚಿಂತೆ ಇಲ್ಲ ಗತ ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವ ಅಂತೆಯೇ ನಾನು ನಿನ್ನನ್ನು ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಹಾರ್ಮೋಗಳನ್ನು ಅನುಸರಿಸಿ ಹಿರಿಯರ ನಾಣ್ಣುಡಿಗಳನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಳಿಸಿದೆ ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಸಹೋದರರೊಡನೆ ನಿನ್ನ ವಂಶ ನಿರ್ವಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದ ಹೊರತು ಕಾಪಾಟ ಜೂಥ ವಿದ್ಯೆ ವಿಶಾರದ ಈ ಶಕುನಿ ಎಲ್ಲಿ ಹುದು ಶಾಂತಿ ಅದೆಲ್ಲಿ ಹುದು ವಿಶ್ರಾಂತಿ ಇದು ನನ್ನ ಸಹೋದರಾದ ಇದು ನನ್ನ ಜನ್ಮದಾತನಾದ ಕೂಗು ಬರಬೇಡಿ ಬರಬೇಡಿ ನನ್ನ ಭಾಗ್ಯ ಸಹೋದರರೇ ಹಳಬೇ ಉಳಿದಿರುವೆನು ಮಗ
ಅನ್ನ ಅಥ ಭಾಗ್ಯ ಉಳಿದಿರುವೆನು ನಾನು ಮಗ ಮಾತಕ ಬಳಬೇದಿರೋ ಎನ್ನ ಅಥ ಭಾಗ್ಯ ಉಳಿದಿರುವೆನು ನಾನು ಮಗ ಮಾತಕ ಸಮಯವಸಾದಿಸಿ ಶತ್ರು ಸುಯೋಧನನ ಸಮಯವಸಾದಿಸಿ ಶತ್ರು ಸುಯೋಧನನ ಜನಸೋಧನನು ಹಠ ಮಾಡಿ ಜನಸೋಧನನು ಹಠ ಮಾಡಿ ಪಾಂಡವರ ಕೌರವಯೋಧರ ಕೆರಳಿಸಿ ಪಾಂಡವರ ಕೌರವಯೋಧರ ಕಲ ಕಲ ಭಾರವನು ರಣದಿ ಚರಿ ಕಲ ಕಲ ಭಾರವನು ರಣದಿ ಚರಿ ಸಹೋದರರೇ ಚಂಪದಾತ ತಗ ತಗಿಸುವುದನ್ನ ದೇಶಾಜ್ಞಿಯ ಜ್ವಾಲೆ ತಗ ತಗಿಸುವುದನ್ನ ದೇಶಾಜ್ಞಿಯ ಜ್ವಾಲೆ ಗುರುಕುಲ ಧರಸರ ಹುಟ್ಟುರಿಸದೆಳೆದು ಗುರುಕುಲ ಧರಸರ ಹುಟ್ಟುರಿಸದೆಳೆದು ಪಳಬೇಡಿರೋ ಅಲ್ಲ ಹಳಬೇಡಿ ನನ್ನ ಅಥಭಾಗ್ಯ ಸಹೋದರರೇ, ಹಳಬೇಡಿರಿ ಹೊಳಬೇಡಿರಿ. ದುರ್ಯೋಧನ, ಈ ನನ್ನ ಧರ್ಮ ಸಂಕಟಕ್ಕೆಲ್ಲ ಕಾರಣ ದುರ್ಯೋಧನ. ನನ್ನ 99 ಮಂದಿ ಸಹೋದರಾರ್ಥರಾದಕ್ಕೆ ಕಾರಣ ದುರ್ಯೋಧನ. ನನ್ನ ಸಕಲ ಸಾಮ್ರಾಜ್ಯ ಸರ್ವನಾಶಕ್ಕೆ ಕಾರಣ ದುರ್ಯೋಧನ. ದುರ್ಯೋಧನ ಅಳಬೇಡಿ, ಅಳಬೇಡಿ ನನ್ನ ಅಥಭಾಗ್ಯ ಸಹೋದರರೇ.
ದುರ್ಯೋಧನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿದ್ದೀರಾ. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದ ನಿನಗಾಗುವ ಹಿಂಸೆ ಅತಿ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಪುತ್ರ ಶೋಕದಿಂದ ದಹಿಸುತ್ತ ಕುರುಕ್ಷೇತ್ರದ ರಣಾಂಗಣದಲ್ಲಿ ಸೋತು ನಿನ್ನ ಪ್ರಾಣ ಪಾಕ್ಷಿ ಹಾರುವಾಗ ಒಬ್ಬನೇ ಒಬ್ಬ ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ನರಕದ ಮಾರ್ಗವನ್ನೇ ನರಕದ ಮಾರ್ಗ ನಿನಗೆ. ಓಹೋ ಗೌರವೇಶ್ವರ ಗೌರವೇಶ್ವರ, ಆ ನಿನ್ನ ಪರಮೋಯಿರಿಗಳಾದ ಪಾಂಡವರಿಗೆ ನರಕದ ಮಾರ್ಗ ಅದು ಹಾಗಿರಲಿ ಮಾವ, ನಾನು ಮಾಡಿದುದು ಯುಕ್ತವೇ? ಚಿಂತೇಕೆ ಕುರುರಾಜ, ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ಆ ದೂತನು ಸಮಾಚಾರವನ್ನು ತಂದನಲ್ಲವೇ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳುಗಳ ಬಲದಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಅಡಗಿಸಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ ಸುಯಿತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ, ಅವನ ಮಾತುಗಳು ಪರಿಗ್ರಹ. ಸಹೋದರ ದುರಾತ್ಮರ ದ್ರೋಹಿಗಳ ಹಲವು ಮುರಿವೆ ನೇಕ್ಷಣ. ಸಹೋದರ ದುರಾತ್ಮರ ದ್ರೋಹಿಗಳ ಹಲವು ಮುರಿವೆ ನೇಕ್ಷಣ. ಹಲವು ಮುರಿವೆ ನೇಕ್ಷಣ. ಹಲವು ಮುರಿವೆ ನೇಕ್ಷಣ. ಕೊಂಡರನ್ನು ಭೇದಿಸಿ ಹಲವ ದಹಿಸಿ ಬರುವೆನ. ಕೊಂಡರನ್ನು ಭೇದಿಸಿ ಹಲವ ದಹಿಸಿ ಬರುವೆನ. ಮುದರಿ ಮೆರವಾದ ಮಸಿರವ ಕರಿದ ಮೇರೆ ನೇಕ್ಷಣ. ಮುದರಿ ಮೆರವಾದ ಮಸಿರವ ಕರಿದ ಮೇರೆ ನೇಕ್ಷಣ. ದುರಾತ್ಮರಾದ ದ್ರೋಹಿಗಳ ಹಲವ ಮುರಿವೆ ನೇಕ್ಷಣ. ಹಲವ ಮುರಿವೆ ನೇಕ್ಷಣ. ಹಲವು ಮುರಿವೆ ನೇಕ್ಷಣ. ಅಗ್ಗದ ಕೃಷ್ಣನು ಅಸ್ತಿನಾವತಿಗೆ ಬಂದಿರುವನಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವು ನಡೆಸುವನಂತೆ. ಏನೋ ಕೃಷ್ಣನು ಅಸ್ತಿನಾವತಿಯಲ್ಲಿ? ಹೋಗು ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ ಯಾರಿಗಣ್ಣ ಅತಿಥಿ ಸತ್ಕಾರ? ಅಗ್ಗದೋನ್ವಿತಕ್ಕೆ ಯದು ನಂದನನೋ ದರಿದ್ರಾನ್ವಿತ ವಿದುರನನ್ ಸಂಧಿಸಲು ಕನಕುಟೀರ ಜಪೋನೆ ಸಹಿಸಲ ಸದಳವು ಜನಗೆ ಅಗ್ಗಜ ಓ ಮೀನಾ
ಅಗ್ಗಜ ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಏಕೆ? ಅವನಾಗಲ ರಾಜಪ್ರಸಾದವನ್ನು ಆಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸುವಂತೆ ಎಷ್ಟೊಂದು ಹವೆ ಹೇಳನ ಅಣ್ಣ, ಎಷ್ಟೊಂದು ಹವೆ ಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧಿ, ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗು ಸಹೋದರ. ಗಜ ಆ ಗೊಲ್ಲ ಕೃಷ್ಣನ ಮರ್ಮವನ್ನು ನೀನಿನ್ನು ತಿಳಿದಿಲ್ಲ. ಅವನು ಎಷ್ಟೇ ಆದರೂ ಅಪಟಿ ವಂಚಕಿ. ಅವನು ಒತ್ತು ತಂದಿರುವ ಈ ಸಂಧಿಯ ಸುದ್ದಿಯು ನನಗೊಪ್ಪದು ಅಣ್ಣ, ನನಗೊಪ್ಪದು. ಇದಕ್ಕೆ ನೀನೇನ್ ಹೇಳುವ ಮಾವ? ಬಲೇ ಬಲೇ ದುಶ್ಯಾಸನ, ನನ್ನ ಬಿಷ್ಟವೇ ನನ್ನ ಬಿಷ್ಟ. ನೋಡಿದ್ಯಾ ಮಾವ, ಮದಗಜಗಳಿಷ್ಟಿದ್ದರು ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೆ. ಅದರಲ್ಲಿ ಮಾವ, ಈಗ ಏನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಗೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ರಾಜಮಾರ್ಥಾಂಡ ಈ ಕುರುಚಕ್ರೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ವಿದುರ ಒರುಕು ಮುರುಕು ಜೋಪಡಿಯ ವಿದುರನ ಮನೆಯನ್ನು ಆಶ್ರಯಿಸಿದನಂತೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಆ ನಿನಗೋ ಆ ಕೃಷ್ಣನ ಮೇಲೆ ಭಕ್ತಿ ಒಂದು ಕಡೆ, ವೈರಾಗ್ಯ ಇನ್ನೊಂದು ಕಡೆ. ಈ ಭಕ್ತಿ ವೈರಾಗ್ಯಗಳ ನಡುವೆ ವಂಚಿತನಾಗಿ ನೀನು ಅಪಮಾನವನ್ನು ಹೇಗೆ ಸಾನೆ ಸಹಿಸುವೆ ಕೌರವೇಶ್ವರ? ಮಾವ, ಕೌರವೇಶ್ವರ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೋ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನೀಯ ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆಂತಹ ಮಿತ್ರರಾಗಿದ್ದರು? ಬಹಳ ಆಪ್ತರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಅಷ್ಟೇ ಏಕೆ? ಕಂಸನನ್ನು ವಧಿಸಿ ಹರಳು ಮರಳು ಮುದುಕ ಉಗ್ರಸೇನ ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ತಾನು ರಾಜ್ಯಭಾರ ಮಾಡಿದನು. ಅಷ್ಟೇ ಏಕೆ? ಸಹೋದರರನ್ನು ಸುರಭಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಒಲಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕುರುರಾಜ. ಗೌರವೇಶ್ವರ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ಆನಂದಗೋಪನ ಮನೆಯ ಬಾಗಿಲಿನಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿತ್ತು? ಉಚಿತವಾದ ಕಾರ್ಯವಲ್ಲ, ಅದಕ್ಕೊಂದು ಉದ್ದೇಶವಿತ್ತು. ಏನದು ನನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಈಗ ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಕೃಷ್ಣನಿಗಿಂತ ಆತನ ಅಕ್ಷೋಹಿಣಿ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ? ಆ ಕೃಷ್ಣನ ಅಕ್ಷೋಹಿಣಿ ಸೈನ್ಯವನ್ನು ನೋಡಿ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ
ಆ ಅರ್ಜುನನು ಕೃಷ್ಣನನ್ನು ಅವರ ಪಕ್ಷಕ್ಕೆ ಸೇರಿಸಿಕೊಂಡು ನಿನ್ನನ್ನು ಉದ್ಧಾರ ಮಾಡಿದನು. ಗೌರವೇಶ್ವರ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ. ಗೌರವೇಶ್ವರ, ಪಾಪ ಪುಣ್ಯ ದಯೆ ದಾಕ್ಷಿಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದಿರಿ ಗೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ಆದಿಂದ ವಿನಾಶಕ್ಕೆ ನೀನೇ ಕಾರಣ. ಶಾಂತಿ ಶಾಂತಿ ಶಾಂತಿ. ಈಗ ಗೌರವೇಶ್ವರ, ನೆನಪಿದೆಯಾ ಒಂದೊಂದು ದಿನ ತುಂಬಿದ ರಾಜಸಭೆಯಲ್ಲಿ ಪಾಂಡವರು ನಾವು ಪಗಡೆಯಾಟ ಮಾಡಿದ್ದು ನೆನಪಿದೆಯಾ? ಒಂದು ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ಸಂಪೂರ್ಣವಾಗಿ ನಾಶವಾಗೋಯಿತು. ಪುನಃ ಪಾಂಡವರು ರಾಜ್ಯವನ್ನು ಕೇಳುವುದೆಂದರೇನು? ಪುನಃ ರಾಜ್ಯವನ್ನು ಪಾಂಡವರು ಪಡೆಯುವುದೆಂದರೇನು? ಇದೇನು ಕಾರಿನಲ್ಲಿ ಸಿಗುವ ಗೆಡ್ಡೆ ಕೆಡಸುಗಳೇ? ಭಾಗ ಮಾಡಿಕೊಂಡು ಹೊಂಬುವುದಕ್ಕೆ ರಾಜ್ಯ, ಇದು ರಾಜ್ಯ ಕೌರವೇಶ್ವರ, ಇದು ರಾಜ್ಯ. ಹೌದು ಮಾವ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ದೈ ನಿರುದ್ಯೋಗ ಸರಿಯಾಗಿ ಹೇಳಿದೆ ಸೋಮರಾಜ. ಯುದ್ಧವೇ ಹೊರತು ಆ ಪಾಂಡವರಿಗೆ ಸೂರ್ಯವರೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ ಮಾವ. ಕೂಡದು. ಅಷ್ಟೇ ಅಲ್ಲ ಕೌರವೇಶ್ವರ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಆ ಮಾಯಾವಿ ಮಾಯಾವಿ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನಗೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಆ ಸಲಹೆ, ಸಮಯ ಬಂದಾಗ ಹೇಳುವುದೇ ಸರಿ. ಗೌರವೇಶ್ವರ, ಈ ವಿಚಾರವನ್ನ ಯಥಾಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆ ಹೊರತು ಹೇಳು, ನಾನೇನನ್ನು ಮಾಡು? ನಡೆ ನಡೆ. ಬೇರೇನನ್ನೂ ಮಾಡು. ನಡೆ ಕೌರವೇಶ್ವರ, ನಡೆ ನಡೆ. ದುರ್ಯೋಧನ, ನಡೆ. ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತು ಹೊಗೆಯಲು ಸದಾ ಸಿದ್ಧರಾಗಿರುವ ಈ ಸಮಯವು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೆ ಹೋದಾನು? ನನ್ನ ಸೇಡಂಬಡಾವಾಸನಿಗೆ ಆಹುತಿಯಾಗಲು ಪತಂಗವೇ ನಡೆ. ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಎಲ್ಲವೋ ದುರ್ಯೋಧನ, ಏನು ಅರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ಷಡ್ಜ್ವಾಲೆಯನ್ನು ಒತ್ತಿಸಿದೆಯಲ್ಲವೇ? ಅದು ಇದ್ದು ಇದ್ದು ಶಕುನಿ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇನಾದರೂ ಬಲ್ಲೆಯಾಗುವಳೆ? ಶಾ ಎಂದರೆ ಶತ್ರುತ್ವದಾದವಾದ, ಓ ಎಂದರೆ ಕುರು ಸಂಜಾತರದ್ದು, ನೀ ಎಂದರೆ ನಿರ್ಮೂಲ ಮಾಡುವವನೇ.
ಈ ಮೂರು ಅಕ್ಷರದ ಅರ್ಥ ಶ ಗು ಡಿ. ಎಲ್ಲವೋ ಕೌರವ, ಯಾವನನ್ನ ಗಾಂಧಾರ ವಂಶವನ್ನು ನಿರ್ಮೂಲನೆ ಮಾಡಿ ಉತ್ತುಂಗದ ಶಿಖರ ಎತ್ತರಕ್ಕೇರಿ ಮೆರೆಯುತ್ತಿರುವ ನಿನ್ನ ಗುರುವಂಶ ನಿರ್ವಂಶ, ಯಾವನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾ ಸಂಸ್ಥಾನವನ್ನಾಗಿಸಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಸಾಗರ ಒಂದೇ ಪಡಿಸಿ ಹಸ್ತಿನಾವತಿಯ ಮಣಿಮಗುಡ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ 99 ಮಂದಿ ಕುರು ಸಹೋದರರ ರಕ್ತದೋಕುಳಿ ಆಡುವ ಬಯಕೋತ್ತ ಈ ನನ್ನ ರಕ್ತಾಕ್ಷೌರಿಗಣ್ಣ ತಾಪ ಹಾರಿಸಿ ಸಾಮ್ರಾಟ್ 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 ಪದವಿ ಪಟ್ಟ ತಮ್ಮ ಗುಟವನ್ನು ಹೊತ್ತು ಜಲದಂಕಮಲ್ಲನೆಂದು ಮೆರೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡುವುದನ್ನು ನಾನೆಂದು ನೋಡುವೆನೋ? ಅಂದೇ ನನಗೆ ಆನಂದ, ಅಂದೇ ನನಗೆ ಮಹದಾನಂದ, ಅಂದೇ ನನಗೆ ಪರಮಾನಂದ. ಎಲವೆಲವೆಲವೋ ಕುರುಕುಲದ ಕುಂದಿ, ಎಂದಿಗೆ ನಿನ್ನ ಸತಿ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಗೋಳಾಡುವುದನ್ನು ನಾನೆಂದು ನೋಡುವೆನೋ? ಅಂದೇ ನನಗೆ ತೃಪ್ತಿ, ಅಂದೇ ನನ್ನ ಸಹೋದರರ ಆತ್ಮಕ್ಕೆ ಸಂತೃಪ್ತಿ, ಅಂದೇ ಈ ಶಕುನಿಯ ಸೇಡಿಗೆ ಪೂರ್ಣ. ನೆಲವೆಲವೋ ದುರ್ಯೋಧನ, ಯಾವ ಅಧಿಕಾರ ದರ್ಪದಿಂದ ಮೆರೆಯುತ್ತಿರುವೆಯೋ ಆ ನಿನ್ನ ಅಧಿಕಾರ ದರ್ಪವನ್ನ ಮಣ್ಣಲ್ಲಿ ಮಣ್ಣಾಗಿಸುವ ತನಕ ಈ ಶಕುನಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅಧಿಕಾರ ಅಧಿಕಾರ ಈ ಅಧಿಕಾರ ತನಗೆಂದು ನೆರೆದೆಯ ಮನೆಗೆ ಬಲ್ಯ ಬಂತು ನಾನು ನೋಡು, ಪಾಪಿ ನಾನು ನೋಡು, ಈಶ ನಾನು ನೋಡು, ಮುಖ ನಾನು ನೋಡು. ಅಧಿಕಾರ ಅಧಿಕಾರ ತನಗೆಂದು ನೆರೆದೆಯ ಮನೆಗೆ ಬಲ್ಯ ಬಂತು ನಾನು ನೋಡು, ಪಾಪಿ ನಾನು ನೋಡು, ಈಶ ನಾನು ನೋಡು, ಮುಖ ನಾನು ನೋಡು. ಕೌರವ ಪತಿಯಾಸೆ ತುಂಬಿಸುವುದು ನಿನ್ನ ಮನದಲ್ಲಿ ಕೌರವ, ಪತಿಯಾಸೆ ತುಂಬಿಸುವುದು ನಿನ್ನ ಮನದಲ್ಲಿ, ಇನ್ನ ಕುಲನಾಥ ಬೈಯುತ್ತಿದೆ ಎನ್ನ ಮನದಲ್ಲಿ, ಕುಲನಾಶ ಗೈಯುತ್ತಿದೆ ಎನ್ನ ಮನದಲ್ಲಿ, ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಇನ್ನ ಮೋಸ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ, ಇನ್ನ ಮೋಸ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಅಮ್ಮನ ತಪ್ಪು. ಅಧಿಕಾರ ಅಧಿಕಾರ ಹಿಂದೆಲ್ಲಿಯೋ ನಿನ್ನ ಅಧಿಕಾರ 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 ತನದೆಂದು ನೆರೆದೆಯ ಪಾಪಿ ಮನೆಗೆ ಬಲಿಯ ಬಂದು ನಾನು ನೋಡು, ಪಾಪಿ ನಾನು ನೋಡು, ಈಶ ನಾನು ನೋಡು, ಮುಖ ನಾನು ನೋಡು. ಕೌರವ ಪ್ರಾಣ ಬಿಡುವ ಸೂತ ಕರ್ಣನು ಸಿರಿದೆದ್ದು ನಿಲ್ಲುವನು ಭೀಮಸೇನನು, ಸಿರಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಕಡೆಯಿಂದ ಮುಂಡ ಮುಂಡ ಸುತ್ತಿಕೊಳ್ಳುವನು,
ಅಧಿಕಾರ ಅಧಿಕಾರ ಇನ್ನೆಲ್ಲಿಯೋ ನಿನ್ನ ಅಧಿಕಾರ 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 ತನದೆಂದು ನೆರವೆಯ ಪಾಪಿ ಮನೆಗೆ ಬಂದಿಯರು ಪಾಪಿ ನಾನು ನೋಡು ಇಂಥ ನಾನು ನೋಡು ಬುದ್ಧ ನಾನು ನೋಡು ಗೌರವ ನಾರಾಯಣ ನರಸಿಂಹವತಾರನ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕಣ ಅಭಯವನಿದ್ದವನೇ ನಾರಾಯಣ ನರಸಿಂಹವತಾರನ ಮುರಾರಿ ಪ್ರಹ್ಲಾದನ ಮೊರೆ ಕೇಳಿದ ಕಣ ಅಭಯವನಿದ್ದವನೇ ಮಾತೆ ಸಹೋದರ ಪಾವ ಕಂಚನ ನಾಶವಾಗೈದವನೇ ವಿನಾಶವಾಗೈದವನೇ ಪರಮಾತ್ಮ
ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೆ ವಿನಾಶವ ಗೈದವನೆ ಶಿಶುಪಾಲ ದಾನವರ ನೀಲ ಮಾತನು ದಾನವ ಸರಿದವನೆ ಶಿಶುಪಾಲ ದಾನವರ ನೀಲ ಮಾತನು ದಾನವ ಸರಿದವನೆ ವಸುದೇವ ಸುಂದನೆ ನಾಮವನೆನೆವುದು ಮನಕಾನಂದ ವಸುದೇವ ಸುಂದನೆ ಕಾಣಲು ನಿನ್ನ ಸಿರಿಪಾದವನ ಕೃಷ್ಣ ಪ್ರಾಣದಿಂದುಳಿದು ಆದಿಹೇನಯ್ಯ ಪರಮಾತ್ಮ ಪ್ರಾಣದಿಂದುಳಿದು ಆದಿಹೇನಯ್ಯ ದೀನನು ನಾನು ನಂಬಿಹೆ ನಿನ್ನ ಪರಮಾತ್ಮ ದೀನನು ನಾನು ನಂಬಿಹೆ ನಿನ್ನ ವಸುದೇವ ಸುತನೆ ನಿನ್ನ ನಾಮವನೆನೆವುದು ಮನಕಾನಂದ ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುತನೆ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯಲ್ಲಿರುವೆ ಆದರೆ ನಾನೆನ್ ನ್ಯಾಯವ ಕೈದಿರುವನುವರಿಯೇ ಪರಮಾತ್ಮ ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯಲ್ಲಿರುವೆ ಆದರೆ ನಾನೆನ್ ನ್ಯಾಯವ ಕೈದಿರುವನುವರಿಯೇ ನಾನೇ ನಂತ ಕಹಲಾದನಲ್ಲ ಕೇವಲ ಮಾನವನು ನಾನೇ ನಂದ ಪ್ರಹ್ಲಾದನಲ್ಲ ಕೇವಲ ಮಾನವನು ತಾನೇ ಅವನಿಗಿತ್ತಂತ ಮೋಕ್ಷದ ಪದವಿಯ ನಾನು ಬೇಡಲೊಂದೆ ಅವನಿಗಿತ್ತಂತ ಮೋಕ್ಷದ ಪದವಿಯ ನಾನು ಬೇಡಲೊಂದೆ ವಸುದೇವ ಸುಂದರೇ ನಾಮವನೆನೆವುದು ಮನಕಾನಂದ ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುಂದನೆ ಕುಂದ ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ನೀಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲುತ್ತಿರುವರು. ಯಾವ ಆತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವ ಆತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯಾದ ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನು. ಪರಮಾತ್ಮ, ನಿನ್ನ ದರ್ಶನವನ್ನು ಪಡೆಯುವ ತನಕ
ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸಿದ್ದೀನಿ. ಇದೋ ನಿನಗೆ ಅರ್ಪಿತವಾಗಲಿ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ
ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದೇಯರ ರಸ, ಕೋಟಿ ವಂದನವಯ್ಯ ಮುಚಕುಂದವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮ ಪರಮಾತ್ಮ. ಸಕಲ ಲೋಕಗಳನ್ನೆಲ್ಲ ಈ ನಿನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚನೆಲ್ಲ ಪರಿಪಾಲಿಸುತ್ತಿರುವ ತಮಗೆ ನಾನು ಏನನ್ನು ಕೊಡಬಲ್ಲೆನು ಸ್ವಾಮಿ? ವಿದುರ, ನಾನು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ತೆರಳುತ್ತಿದ್ದೇನೆ. ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿರುವುದು ನೀನೇನು ಸಾಮಾನ್ಯನ ವಿದುರ? ಪರಮಾತ್ಮ ಪಟ್ಟಿರೋಮಣಿ
ನನ್ನನ್ನೇ ಧ್ಯಾನಿಸಿದ್ದ 40 ವರ್ಷದಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿದ್ದ ಗ್ರಾಮ ಕ್ರೋಧಾರಿಗಳಿಗೆ ಎಳೆ ಮಾಡಿಕೊಡುವಂತ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯೇನು ನಾನೇನು ಅರಿಯನೆ. ಅದಿರಲಿ, ನನಗೇನಾದರೂ ಆಹಾರವಿದ್ದರೆ ಕೊಡುವುದರ. ಪರಮಾತ್ಮ, ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ಸ್ವಾಮಿ. ಏನು ಕ್ಷೀರವೇ? ಹೌದು ದೇವ, ನನಗೆ ಬೇಕಾದ ಆಹಾರವು ಅದೆಲ್ಲವೇ ವಿಧರ. ಹಿಂದೆ ಕುಚೇಲನು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು, ಸಬರಿಯು ಭಕ್ತಿಯಿಂದ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ಕುಚಿಲು ನನ್ನ ನಾಲಿಗೆಯಲ್ಲಿ ಇನ್ನೂ ಸವೆದಂತಿದೆ. ನಿನ್ನಲ್ಲಿರೋ ಕ್ಷೀರವು ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಎಲ್ಲಿ ಅದನ್ನೇ ಕೊಡುವುದಿಲ್ಲ. ಏಕೆ ವಿದಿರ, ಏಕೆ ತಗೊಂಡ್ಬಿಡುತ್ತಿಲ್ಲ? ಪರಮಾತ್ಮ ಏನಂದು ಹೇಳಲಿ? ಇದ್ದ ಕ್ಷೀರವನ್ನಲ್ಲಿ ಈಗ ತಾನೇ ತಮಗರ್ಪಿಸಿ ನಾನೇ ಕುಡಿದು ಬಿಟ್ಟನು ಪರಮಾತ್ಮ. ಏನು, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆ? ಏನು ಕೊಡ ಸ್ವೀಕರಿಸಿ. ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದರು ಇಲ್ಲವೆಂದು ಹೇಳುತ್ತಿರುವೆ, ನೀನೆಂತ ಸುಳ್ಳುಗಾರನೇ? ಪರಮಾತ್ಮ, ಅದರಲ್ಲಿರುವ ಕ್ಷೀರವು ತಮ್ಮ ತುದಿನಾಲಿಗೆ ಸಹ ನೆನೆವಂತಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರುವುದರ
ಜಗತಿ ಅಪಾರ ನನ್ನನ್ನೇ ಧ್ಯಾನಿಸಿ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನೇ ತುಂಬಿಕೊಂಡು ಕ್ಷೀರವಿಲ್ಲವೆಂದು ಸುಳ್ಳೇಳುತ್ತೀರಿ. ಅಲ್ಲಿ ನೋಡಿದಿರ ಪರಮಾತ್ಮ, ನಾನು ಕೊಟ್ಟ ಒಂದು ತೊಟ್ಟ ಕ್ಷೀರದಿಂದ ಸಂತೃಷ್ಟನಾದನೋ ಇಲ್ಲವೋ ಎಂದು ತಿಳಿಯೇದಾಗಿದೆ ದೇವ. ನಾನು ಕೊಟ್ಟ ಒಂದು ತೊಟ್ಟ ಕ್ಷೀರದಿಂದ ಈ ನನ್ನ ಕುಟೀರದ ಮುಂದೆ ಹುಕ್ಕಿ ಹರಿದು ಹೋಗುತ್ತಿರುವ ಅಮೃತವನ್ನು ನೋಡಿದರೆ ನನಗೆ ಪರಮಾಶ್ಚರ್ಯವಾಗಿದೆ. ಪರಮಾತ್ಮ, ಈ ನಿನ್ನ ಮಹಿಮೆಯನ್ನು ಬಲ್ಲವರಾರು? ಮಾತೆಯಾದ ಯಶೋಧಾ ದೇವಿಯೊಬ್ಬಳೆ ಬಲ್ಲರು. ಅನ್ಯರು ತಿಳಿಯಲಾರರು ಪ್ರಭು, ಅನ್ಯರು ತಿಳಿಯಲಾರರು. ಕ್ಷೀರಾಬ್ಧಿ ಶಯನ ನೀಲ ಮೇಘವನ್ನ ಮುಚಕುಂದ ವರದ ಮುಕುಂದ ಮನ್ಮನಾಸ ಸರಸೇಂದ್ರ ನಿವಾಸ ಮಣಿಮುಕುಟದರ ರತ್ನಾಭರಣ ಗರುಡ ಗಮನ ಶಂಕು ಚಕ್ರಧರ ನಮೋ ಪರಮ ಪುರುಷ ನಮೋ ಶ್ರೀನಿವಾಸ ನಮಸ್ತೆ ನಮಸ್ತೆ ನಮಃ ಆ ಮಣ ಇಲ್ಲಿವರೆಗೆ ದಯಮಾಡಲು ಕಾರಣವೇನು ಸ್ವಾಮಿ? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಬಳಿಗೆ ತೆರಳುತ್ತಿರುವೆನು. ನೀನು ಕೂಡ ಹಲ್ಲಿಗೆ ಬಾ. ಹಲ್ಲಿ ಎಂದೂ ನಡೆಯದ ಒಂದು ವಿಚಿತ್ರವೂ ನಡೆಯುವುದು. ನಾನು ನನ್ನ ಸಹೋದರತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಕೂಡ ಅಲ್ಲಿಗೆ ಬರುತ್ತೇನೆ.
ಹಾ ವಿದುರ, ನೀನು ಬರುವಾಗ ನಿನ್ನ ಶೈವ ಧನಸ್ಸನ್ನು ತರುವುದನ್ನು ಮರೆಯಬೇಡ. ಆಯಿತು ದೇವ. ಪರಮಾತ್ಮ ಪರಮ ಭಕ್ತರಾದ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುವನು ದೇವ. ಪರಮಾತ್ಮ ನಿನ್ನ ದರ್ಶನದಿಂದ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕೀರದಲ್ಲಿ ಪರಮಾತ್ಮ ಜಗದ ಜೀವನದ ತನು ಪರಮಾತ್ಮ ಆಡಿಸಿ ಕುಣಿಸಿ ಮಾಡಿ ಜನವಿಸಿ ಆಡಿಸಿ ಕುಣಿಸಿ ಮಾಡಿ ಜನವಿಸಿ ಮನ ಹಿಡಿಯುವ ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಡಿ ಜಗವಿಸಿ ಆಡಿಸಿ ಕುಣಿಸಿ ಮಾಡಿ ಜಗವಿಸಿ ಯುವ ಜೀವನದಾ.